ಶ್ರೀಗುರುಭ್ಯೋ ನಮಃ ಹರಿ ಓಂ ಪ್ರಶಮನಿಂಜೀವ ಪ್ರಣೇತರ ವಂದೇ ವಿಜಯದ್ ಹರಿಂ ಅತ್ಯಂತ ಪವಿತ್ರವಾಗಿರುವಂತಹ ಮಾಘ ಮಾಸದ ಧರ್ಮಗಳನ್ನು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಮಾಘ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮಾಧವಸ್ತಬರಾಜದ ಒಂದು ಸ್ತೋತ್ರ ಪಠನ ಪಾರಾಯಣಾದಿಗಳನ್ನ ಯಥಾಶಕ್ತಿಯಾಗಿ ಮಾಡಬೇಕು ಅದರಲ್ಲಿ ಭಗವಂತನಲ್ಲಿ ನಾವು ಮಾಡಬೇಕಾಗಿರುವಂತಹ ಪ್ರಾರ್ಥನೆಯನ್ನ ನಾವು ನಿನ್ನೆ ನೋಡಿದ್ದೀವಿ ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಇಡೀ ಜಗತ್ತಿನಲ್ಲಿರುವಂತಹ ಮನಸ್ತತ್ವ ಅಂತ ಏನ್ ನಾವು ಕರೀತೀವಲ್ಲ ಆ ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ಭಗವಂತ ಲಕ್ಷ್ಮೀಪತಿ ಮನಸ್ಥಿತ ಕಾಮರೂಪಿ ಪ್ರವರ್ತಕ ನಿವರ್ತಕ ಭಗವಂತ ಮನಸ್ಸಿನಲ್ಲಿ ನಿಂತು ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಕಡಿದು ಪಾಪ ಮಾಡುವಂತಹ ಬುದ್ಧಿಯನ್ನ ಕಡೆದು ನಮಗೇನ್ ಮಾಡಬೇಕು ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡಬೇಕಂತೆ ಮನಸಾ ಯತ್ಕೃತ ಪಾಪಂ ಶಮಯಾಚ್ಯುತ ಮಾಧವಾ ಮಾಧವನನ್ನ ಪ್ರಾರ್ಥನೆ ಮಾಡಬೇಕು ಅಂತ ವಾಯುಪುರಾಣ ವಿಸ್ತಾರವಾಗಿ ತಿಳಿಸಿ ಹೇಳ್ತದೆ ಇನ್ನು ಬುದ್ಧಿಯಲ್ಲಿ ಬುದ್ಧಿಯಿಂದ ಮಾಡುವಂತಹ ಕಾರ್ಯಗಳು ಬುದ್ಧಿ ನಾಮಕನಾಗಿ ಭಗವಂತ ಬುದ್ಧಿಯಲ್ಲಿದ್ದು ಬುದ್ಧಿಗೋ ಬುದ್ಧಿನಾಮ ತ್ವಂ ಬೋಧಾತ್ಮ ಹರಿರೀಶ್ವರ ಭಗವಂತ ನಮ್ಮ ಬುದ್ಧಿಯಲ್ಲಿ ಕೂತು ಒಳ್ಳೆಯ ಬುದ್ಧಿಯನ್ನ ಪ್ರಚೋದನೆ ಮಾಡಲಿ ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ನಿನ್ನೆ ದಿವಸ ಈ ಎಲ್ಲಾ ಮಾತುಗಳನ್ನ ನಾವು ನೋಡಿದ್ದೀವಿ ಇನ್ನು ಕೊನೆಯದಾಗಿ ಕಾಲಿನಲ್ಲಿ ಭಗವಂತ ವಿಶೇಷವಾಗಿ ಸನ್ನಿತನಾಗಿದ್ದು ಪಾದಾಭಿಮಾನಿಯಾಗಿರುವಂತಹ ಜಯಂತ ಅನ್ನುವಂತಹ ಹೆಸರಿನಿಂದ ಭಗವಂತ ಇದ್ದು ಗರುಡಾರೂಢನಾಗಿರುವಂತಹ ಭಗವಂತ ಯಃಪಾದೋ ಜಯಂತೋ ಭಗವಾನ್ ಗರುಡಾಸನಃ ಭಗವಂತ ವಿಶೇಷ ಸನ್ನಿತನಾಗಿದ್ದು ನಮ್ಮ ಎಲ್ಲ ಪಾಪಗಳನ್ನ ಕಳಿಲಿ ಪಾದಗಳಿಂದ ಮಾಡುವಂತಹ ಎಲ್ಲ ಪಾಪಗಳನ್ನು ಕಳಿಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಇನ್ನು ಹರೇ ಕೃಷ್ಣ ಹರೇ ಕೃಷ್ಣ ಶಂಕಚಕ್ರ ಗದಾಧರ ಸರ್ವದಾ ಸರ್ವತೋಮಶ್ಯಂ ಕುರು ಮಾಧವ ರಕ್ಷಣಂ ಈ ಶ್ಲೋಕವನ್ನ ಹೆಚ್ಚು ಬಾರಿ ಪಠನೆಯನ್ನ ಮಾಡಬೇಕು ಬಹಳ ಮುಖ್ಯವಾಗಿರುವಂಥದ್ದು ಶಂಕಚಕ್ರ ಗದಾಪದ್ಮಗಳನ್ನ ಧಾರಣೆ ಮಾಡಿರುವಂತಹ ಭಗವಂತ ನನ್ನನ್ನ ಎಲ್ಲ ಕಾಲಗಳಲ್ಲಿ ಎಲ್ಲಾ ಸ್ಥಾನಗಳಲ್ಲಿ ರಕ್ಷಣೆಯನ್ನು ಮಾಡು ಅಂತ ಈ ಶ್ಲೋಕದ ತಾತ್ಪರ್ಯ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನಲ್ಲಿ ಇನ್ನು ವಾಮ ವಾಮನ ವಿಶ್ವಾತ್ಮನ್ ಬಲಿವಿಧ್ವಂಸಿನ್ ವಟೋಹರೆ ಕೃಪಾಲಯ ಸ್ಥಲೇಶೋತ್ವ ಕುರು ಮಾಧವ ರಕ್ಷಣಂ ಇನ್ನು ಭಗವಂತನ ರೂಪಗಳನ್ನ ವರ್ಣನೆ ಮಾಡ್ತಾರೆ ಜೊತೆಗೆ ಆ ರೂಪಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ನಾವು ಮಾಡಬೇಕಾಗಿರುವಂತಹ ಪ್ರಾರ್ಥನೆಯನ್ನ ತಿಳಿಸ್ತಾರೆ ಇಲ್ಲಿ ಈ ಶ್ಲೋಕದಲ್ಲಿ ವಾಮನ ರೂಪಿ ಭಗವಂತ ನ ಸ್ಮರಣೆಯನ್ನ ಯಾಕೆ ಮಾಡಬೇಕು ವಾಮನ ರೂಪಿ ಭಗವಂತ ತ್ರಿವಿಕ್ರಮನಾಗಿ ಬಲಿಯನ್ನ ಪಾತಾಳಕ್ಕೆ ಕಳಿಸಿರುವಂತಹ ಒಂದು ವಿಶೇಷ ಸಂಗತಿಯನ್ನ ತಿಳಿಸ್ತಾರೆ ನಮ್ಮ ದೇಹಕ್ಕೆ ಸೌಂದರ್ಯವುಂಟು ಆ ಸೌಂದರ್ಯ ಅಂತ ನಾವೇನ್ ಹೇಳ್ತೀವಲ್ಲ ಆ ಶರೀರದ ಸೌಂದರ್ಯಕ್ಕೆ ಅಭಿಮಾನಿಯಾಗಿರುವಂತಹ ವಿಶ್ವಕ್ಕೆ ವ್ಯಾಪದಲ್ಲಿ ಅಂದ್ರೆ ವಿಶ್ವದಲ್ಲಿ ವ್ಯಾಪಿಸಿರುವಂತಹ ವಟುರೂಪದಿಂದ ಬಂದು ಬಲಿಯನ್ನ ರಕ್ಷಣೆ ಮಾಡಿ ಅವನಿಗೆ ಅನುಗ್ರಹವನ್ನ ಮಾಡಿರುವಂತಹ ಬಲಿಧ್ವಂಸಿನ್ ವಟೋಹರೇ ಭಗವಂತನಾಗಿರುವಂತಹ ವಾಮನ ರೂಪಿ ಭಗವಂತ ನಮ್ಮನ್ನ ವಿಶೇಷವಾಗಿ ವಾಮನ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ವಾಮ ಅಂದ್ರೆ ಎಡಭಾಗ ಕೆಟ್ಟದು ಅಂತನೂ ಅರ್ಥ ಇದೆ ಅಂದ್ರೆ ಯಾವಾಗಲೂ ಕೆಟ್ಟದ ಕಡೆ ಹೋಗುವಂತಹ ನಮ್ಮ ಮನಸ್ಸನ್ನ ವಾಮ ನ ಅಂದ್ರೆ ಅದನ್ನ ನಿಗ್ರಹ ಮಾಡಲಿ ಭಗವಂತ ಒಳ್ಳೇದ್ರ ಕಡೆ ನಮ್ಮ ಮನಸ್ಸನ್ನ ಹರಿಸ್ಲಿ ಅಂತ ಪ್ರಾರ್ಥನೆಯಿಂದ ಮಾಡಬೇಕು ಇನ್ನು ಈ ವಾಮನ ತ್ರಿವಿಕ್ರಮನಾದ ಬಲಿಯ ಸಲುವಾಗಿ ಎಲ್ಲ ದೇವತೆಗಳ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ತ್ರಿವಿಕ್ರಮ ರೂಪಿಯಾಗಿ ಭಗವಂತ ಬಂದ ಅದನ್ನ ಸ್ತೋತ್ರ ಮಾಡುತ್ತಾರೆ ತ್ರಿವಿಕ್ರಮನಾಗಿ ಏನ್ ಮಾಡ್ದ ಭಗವಂತ ಅಂತ ಕೇಳಿದ್ರೆ ತ್ರಿವಿಕ್ರಮ ತ್ರಿಕಾಲಗ್ನ ತ್ರಿಧಾಮತ್ವಂ ತ್ರಯೀಮಯ ಸರ್ವಾಶ್ಚರ್ಯಕರೋಮ್ಯೋಗಿ ಗುರು ಮಾಧವ ರಕ್ಷಣಂ ಎಷ್ಟು ಚೆನ್ನಾಗಿದೆ ನೋಡ್ರಿ ಸ್ತೋತ್ರವನ್ನು ಮಾಡುತ್ತಾರೆ ಮೂರು ಪಾದಗಳಿಂದ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವಂಥವನು ಭಗವಂತ ತ್ರಿಕಾಲಗ್ನಾಗಿರೋಂಥವನು ಹಿಂದಿನ ಜ್ಞಾನ ಉಂಟು ಭಗವಂತನಿಗೆ ಭೂತಕಾಲದ ಜ್ಞಾನ ಭವಿಷ್ಯದ ಜ್ಞಾನ ವರ್ತಮಾನದ ಕಾಲದ ಜ್ಞಾನ ಯಾವಾಗಲೂ ಭಗವಂತನ ಉಂಟು ಯಾಕೆ ಮಾಧ್ಯಂತರ ಹೀನಾಯ ಭಗವಂತನಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಯಾವಾಗಲೂ ಇರೋಂಥವನು ಭಗವಂತ ಅದನ್ನೆಲ್ಲಿ ತಿಳಿಸ್ತಾರೆ ತ್ರಿಕಾಲಗ್ನ ತ್ರಿಧಾಮತ್ವಂ ತ್ರಯೀಮಯ ಎಲ್ಲಾ ಕಾಲದಲ್ಲಿ ಇರುವಂತವನು ಇಷ್ಟೇ ಅಲ್ಲ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನುವಂತಹ ಮೂರು ಸ್ಥಳಗಳಲ್ಲಿ ಆಶ್ಚರ್ಯವಾಗಿರುವಂತಹ ಸ್ಥಳಗಳು ಭಗವಂತನ ವಾಸಸ್ಥಾನ ಅಲ್ಲಿ ಉಂಟು ಅಂತ ಅಲ್ಲಿ ಅಲ್ಲಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ ನಮ್ಮನ್ನ ಮಾಧವ ಕುರು ರಕ್ಷಣ ಮಾಡಪ್ಪ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ವೇದನೇತ್ರ ಮಹಾಮೀನ ಹತ್ತು ರೂಪಗಳನ್ನ ಸ್ಮರಣೆ ಮಾಡ್ತಾರೆ ಭಗವಂತ ಎಂಥವನು ಅಂತ ಇಲ್ಲಿ ನಾವು ಕಾಣ್ತೀವಿ ಹತ್ತು ರೂಪಗಳನ್ನ ಮರ್ತ್ಯವತಾರಯ್ಯ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದಾಗೆ ಭಗವಂತನಿಗೆ ಅವತಾರ ಮಾಡೋ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿ ಜಗತ್ತಿಗೆ ಶಿಕ್ಷಣವನ್ನ ಕೊಡೋ ಉದ್ದೇಶದಿಂದ ಅವತಾರವನ್ನು ಮಾಡಿರುವಂಥವನು ಭಗವಂತ ಮೊದಲನೇದಾಗಿ ಅವತಾರ ಯಾವುದು ಮೀನ ಅಂದ್ರೆ ಮತ್ಸ್ಯ ಅವತಾರವನ್ನ ಮಾಡಿದ್ದಾನೆ ಭಗವಂತ ವೇದನೇತ್ರ ಮಹಾಮೀನ ಜಲೆ ವರುಣ ಶಾಪತಃ ವೇದಗಳಿಗೆ ಅಧಿನಾಯಕನಾಗಿರುವಂತಹ ಮತ್ಸ್ಯರೂಪಿಯಾಗಿರುವಂತಹ ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಭಗವಂತ ಅವನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಯಾಕೆ ನಾವು ಸ್ತೋತ್ರ ಮಾಡಬೇಕು ಅಂತ ಕೇಳಿದ್ರೆ ಮತ್ಸ್ಯರೂಪಿ ಭಗವಂತನಿಂದ ನಮ್ಮೇಲಾಗುವಂತಹ ಅನುಗ್ರಹ ಏನು ಅಂತ ಕೇಳಿದ್ರೆ ನೀರಿನಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಸುಳಿ ಇರುತ್ತೆ ಚಕ್ರ ತಿರುಗ್ತಾ ಇರುತ್ತೆ ನಾವು ಬೇಕಾದಷ್ಟು ಕಡೆ ಸ್ನಾನ ಮಾಡ್ಲಿಕ್ಕೆ ಹೋದಾಗ ತೀರ್ಥಕ್ಷೇತ್ರಗಳಲ್ಲಿ ನೋಡ್ತೀವಿ ಆ ಸುಳಿ ಏನಿದೆ ಅಲ್ಲ ಅದು ವರುಣನ ಪಾಶ ಅಂತ ಕರೀತಾರೆ ಅಂತಹ ನೀರಿನಲ್ಲಿರುವಂತಹ ಪಾಶ ಆ ನೀರಿನ ಪಾಶದಿಂದ ನಮ್ಮನ್ನ ರಕ್ಷಣೆಯನ್ನು ಮಾಡಲಿ ಅಂತ ಆ ನೀರಿನಲ್ಲಿ ಸನ್ನಿತನಾಗಿರುವಂತಹ ಮತ್ಸ್ಯರೂಪಿ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಬೇಕು ಇನ್ನು ಎರಡನೇದಾಗಿ ಭಗವಂತ ನರಸಿಂಹರೂಪಿಯಾಗಿ ಬಂದ ಭಗವಂತ ಮಹಾವಿಷ್ಣು ನರಸಿಂಹತ್ವಂ ವಜ್ರಕಲ್ಪ ಮಹಾನಕ ಭಗವಂತ ಬಂದು ವಿಶೇಷವಾಗಿ ಯಾರಿಗೋಸ್ಕರ ಬಂದ ನಾವು ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಬಹಳ ಚೆನ್ನಾಗಿ ಗೊತ್ತು ರಾಜನಿಗೋಸ್ಕರವಾಗಿ ಭಗವಂತ ಬಂದಿರುವಂಥದ್ದು ಆ ಭಗವಂತನ ಒಂದು ಅನುಗ್ರಹ ಎಷ್ಟು ಪ್ರಹ್ಲಾದ ರಾಜರಿಗೆ ಅಂದ್ರೆ ಭಕ್ತಿ ಛಲವರಿಯೇ ಪ್ರಹ್ಲಾದನಂತೆ ಅಂತ ಪುರಂದ್ರದಾಸ್ ಹೇಳಿದ್ದಾರೆ ಭಕ್ತಿ ಹೇಗ್ ಮಾಡಬೇಕು ವಾಯು ಸಮಾವಿಷ್ಟ ವಾಯುದೇವರ ವಿಶೇಷ ಸನ್ನಿಧಾನ ಪ್ರಹ್ಲಾದ ರಾಜರಲ್ಲಿ ಸಣ್ಣ ಮಗು ಶಿಶು ದೃಢಭಕುತಿಗಲಿ ಶಿಶುವು ಬಿಡದೆ ನಿನ್ನನು ಭಜಿಸೇ ಸಡಗರ ಸ್ತಂಭದಿಂದೊಡೆದೆ ನರಹರಿಗೆ ಬಾಗಿಲನು ತೆರೆದು ಕನಕದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಶಿಶುವಾಗಿರುವಂತಹ ಪ್ರಹ್ಲಾದರಾಜರ ಭಕ್ತಿಗೆ ಭಗವಂತ ಎಲ್ಲ ಕಡೆ ನೆಲೆಸಿದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ ಅಂತ ಜಗತ್ತಿಗೆ ತೋರಿಸಿಕೊಟ್ಟಿರುವಂತಹವರು ಪ್ರಹ್ಲಾದರಾಜರು ಅವರೇ ಇವತ್ತು ನಮಗೆ ರಾಘವೇಂದ್ರ ಸ್ವಾಮಿಗಳಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಕಲಿಯುಗದಲ್ಲಿ ಕಲಿಯುವುದ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಿರುವಂತಹವರು ಭಗವಂತನ ಸರ್ವತ್ರ ವ್ಯಾಪ್ತತ್ವವನ್ನ ಜಗತ್ತಿಗೆ ತೋರಿಸಿರುವಂತಹ ಮಹಾನುಭಾವರು ಅವರಿಗೆ ಒಂದು ವಿಶೇಷವಾದ ಹೆಸರಿದೆ ಶ್ರೀಮಧ್ವ ಮತವರ್ಧನ ಮಧ್ವಾಚಾರ್ಯರ ಮತ ಎಂಥದ್ದು ಅಂತ ತೋರಿಸಲಿಕ್ಕೆ ಅತ್ಯುತ್ತಮವಾದ ಉದಾಹರಣೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರ ಹಿಂದಿನ ರೂಪ ಪ್ರಹ್ಲಾದ ರಾಜರು ಅನುಗ್ರಹವನ್ನ ರಾಜರಿಗೆ ಅನುಗ್ರಹವನ್ನು ನರಸಿಂಹ ಬಂದಿರುವಂತಹ ನರಸಿಂಹದೇವರ ರೂಪವನ್ನ ಚಿಂತನೆಯನ್ನು ಮಾಡಬೇಕಂತೆ ನರಸಿಂಹದೇವರಿಂದ ನಮಗಾಗುವಂತಹ ವಿಶೇಷ ನರಸಿಂಹ ರೂಪದಿಂದ ಆ ನರಸಿಂಹ ರೂಪಿ ಭಗವಂತನಲ್ಲಿ ಏನ್ ಕೇಳಬೇಕು ಅಂತ ಕೇಳಿದ್ರೆ ನಿಬಿಡವಾಗಿರುವಂತಹ ಅರಣ್ಯದಲ್ಲಿ ನಾವು ಸಂಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಭಯಂಕರವಾಗಿರುವಂತಹ ಕ್ರೂರ ಪ್ರಾಣಿಗಳು ನಮ್ಮ ಮೇಲೆ ಹಾನಿಯನ್ನ ಉಂಟು ಮಾಡಬಹುದು ದುರ್ಗಾಟಾವ್ಯಗ್ರ ದಿವ್ಯ ಕುರುಮಾಧವ ರಕ್ಷಣಂ ಅಂತಹ ಪ್ರಾಣಿಗಳಿಂದ ನಮ್ಮನ್ನ ರಕ್ಷಣೆಯನ್ನು ಮಾಡಿ ಇನ್ನು ವರಾಹರೂಪಿ ಭಗವಂತ ಅವತಾರವನ್ನು ಮಾಡಿ ಹಿರಣ್ಯಾಕ್ಷ ಹಿರಣ್ಯಕಶ್ಬು ಈ ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರವಾಗಿ ವರಾಹರೂಪಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ಆ ವರಾಹರೂಪಿ ಭಗವಂತ ವರಾಹೋಧ್ವನಿವೋಮೆ ನಿತ್ಯಂ ಗುರುಬಾಧವ ರಕ್ಷಣಂ ಭಗವಂತ ಈ ವರಾಹ ರೂಪದಿಂದ ನಮ್ಮ ದಾರಿಯ ಮಧ್ಯದಲ್ಲಿ ಹೋಗಬೇಕಾದ್ರೆ ಬರೋಂತಹ ಎಲ್ಲ ಸಂಕಟಗಳಿಂದ ನಮ್ಮನ್ನು ಪಾರು ಮಾಡಲಿ ದಾರಿಯಲಿ ನಡೆವಾಗ ಚೋರ ರೂಪಟಳವಿಲ್ಲ ಮಾರಿ ಬಂದರೆ ಅದನು ಹೊಡೆದು ನೂಕುವುದು ಭಗವಂತನ ಒಂದು ರೂಪ ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಸಾಕು ಎಲ್ಲ ಕಡೆ ಭಯದಿಂದ ನಿರ್ಮುಕ್ತರಾಗ್ತೀವಿ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ ಭೂಮಿಯಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಆ ವರಾಹ ರೂಪಿಯ ಭಗವಂತನ ಸ್ಮರಣೆ ಅದರಿಂದ ದಾರಿಯಲ್ಲಿ ನಡೆಯೋ ನಡೆಯಬೇಕಾದ್ರೆ ಬರುವಂತಹ ಸಂಕಟದಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಭಗವಂತ ಇನ್ನು ಮುಂದಿನದಾಗಿರುವಂತಹ ರೂಪ ನಾರಾಯಣ ರೂಪ ಆ ನಾರಾಯಣ ರೂಪದ ಚಿಂತನೆಯನ್ನ ನಾಳಿನ ದಿವಸ ನೋಡೋಣ